ರಾಮನಗರ ಉಪಚುನಾವಣಾ ಕಣದಿಂದ ಚಂದ್ರಶೇಖರ್ ಅವರು ಹಿಂದೆ ಸರಿಯೋದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಪ್ರಮುಖವಾಗಿ ಅವರು ಹೇಳಿರ್ತಕ್ಕಂಥದ್ದು ಪಕ್ಷವನ್ನ ಸೇರ್ಪಡೆ ಆದ ಸಂದರ್ಭದಲ್ಲಿ ಒಂದು ಭರ್ಜರಿ ಆಫರ್ ಅನ್ನ ಕೊಟ್ಟಿದ್ರು ಬಿಜೆಪಿಯವರು. ಚುನಾವಣೆಯ ಖರ್ಚು ವೆಚ್ಚಗಳನ್ನೆಲ್ಲ ಕೂಡ ಭರಿಸೋದಾಗಿ ಹೇಳಿದ್ರು. ಈ ಒಂದು ಚುನಾವಣೆಗೆ 20 ಕೋಟಿ ಹಣ ನೀಡೋದಾಗಿ ಹೇಳಿದ್ರು. ಆದರೆ ಯಾವುದನ್ನು ಕೂಡ ಅವರು ನುಡಿದಂತೆ ನಡೆದುಕೊಂಡಿಲ್ಲ. ಬಿಜೆಪಿ ನಾಯಕರು ಕೈ ಎತ್ತು ಬಿಟ್ಟರು. ಇದರಿಂದಾಗಿ ಅವರು ಚುನಾವಣಾ ಕಣದಿಂದ ಹಿಂದೆ ಸರಿಯಬೇಕಾಯಿತು ಅನ್ನೋದು ಹೇಳ್ಕೊಂಡಿದ್ದಾರೆ. ಅವ್ರ ಜೊತೆ ಮಾತನಾಡ್ತಾನೆ ಸರ್ ಚಂದ್ರಶೇಖರ್, ತಮ್ಮ ಫಸ್ಟ್ ರಿಯಾಕ್ಷನ್ ಸರ್? ಫಸ್ಟ್ ರಿಯಾಕ್ಷನ್ ಏನು ಸರ್? ಅದೇ ಬಿಜೆಪಿಯಿಂದ ಇವತ್ತು ಕಾಂಗ್ರೆಸ್ ಮತ್ತೆ ಬಂದಿದ್ದೀರಿ, ಬಿಜೆಪಿಗೆ ಸೇರಿದ್ರಿ ಸರ್? ಈಗ ಬಿಜೆಪಿಗೆ ಸೇರಿದೆ, ಏನೋ ಒಂದು ರಾಷ್ಟ್ರೀಯ ಪಕ್ಷ ಇದೆ, ಇಲ್ಲಿ ತತ್ವ ಸಿದ್ಧಾಂತಕ್ಕೆ ಬೆಲೆ ಸಿಗುತ್ತೆ ಅಂತೇಳಿ ನಾನು ಬಿಜೆಪಿ ಸೇರಿದೆ. ನಮ್ಮ ತಂದೆ ಅವ್ರ ಮಾತನ್ನ ಎಲ್ಲರ ಮಾತನ್ನ ಧಿಕ್ಕರಿಸಿ ಕೆಲವರೆಲ್ಲ ಕೇಳಿದ್ರು ನನಗೆ ಬಿ ಜೆ ಪಿ ಸೇರ್ಪಡೆ ಬೇಡದಾಗಿತ್ತು, ಇಂಡಿಪೆಂಡೆಂಟ್ ಹೋಗ್ಬೇಕಾಯ್ತು ನೀವು ಅಂತೇಳಿ ನಮ್ಮ ಸಿ ಪಿ ಯೋಗೇಶ್ವರ ಅವರು ನಮ್ಮನ್ನು ಕರ್ಕೊಂಡೋಗಿ ಇವತ್ತು ಬಿ ಜೆ ಪಿ ಪಕ್ಷಕ್ಕೆ ಸೇರಿಸಿದ್ರು. ಮತ್ತು ಎಲ್ಲ ಚುನಾವಣೆ ಇದನ್ನೆಲ್ಲ ಮಾಡ್ತೀವಿ ನಾವು ಅಂತೇಳಿ ಮಾಡಿದ್ರು. ಹೇಳಿ ಕೇಳಿ ರಾಮನಗರ ಉಪಚುನಾವಣೆ ನಿಮಗೆಲ್ಲ ಗೊತ್ತಿದೆ, ಹಿಂದೆ ಎಲ್ಲ ಏನಾಗಿದೆ ಅಂತೇಳಿ. ಅಭ್ಯರ್ಥಿ ಒಬ್ಬ ಸಾಂಕೇತವಾಗಿರ್ತಾನೆ ಅಷ್ಟು ಬಿಟ್ಟರೆ ಬೇರೆ ಎಲ್ಲ ಬಂದು ಪ್ರಚಾರಕ್ಕೆ ಭಾಳ ಒಂದು ಹೆಚ್ಚಿನ ರೀತಿ ಒತ್ತು ಕೊಟ್ಟರೆ ಆವಾಗ ಒಂದು ಅಭ್ಯರ್ಥಿಗೆ ಒಂದು ಮೂಮೆಂಟ್ ಸಿಗುತ್ತೆ, ಹೋಗ್ತಾನೆ. ಯಾರು ಪ್ರಚಾರಕ್ಕೆ ಬರೋದಿಲ್ಲ ಮಾನ್ಯ ರುದ್ರೇಶ್ ಅವರು ಮತ್ತು ತುಳಸಿ ಮುನಿರಾಜ್ಗೌಡರು ಇಷ್ಟು ಬಿಟ್ಟರೆ, ಮತ್ತು ಬಿ ಬಿ ಎಂ ಪಿಯ ಕೆಲವು ಸದಸ್ಯರು ಬಂದು ಪ್ರಚಾರ ಮಾಡಿಬಿಟ್ರೆ ಬೇರೆ ಯಾರು ಬಂದಲ್ಲಿ ಮಾಡಲೇಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಕೆಲಸ ಮಾಡಲಿಲ್ಲ. ನಾನು 2 ದಿವಸದಿಂದ ಹಿಂದಕ್ಕೆ ಅವನ ಸಂಪರ್ಕ ಮಾಡೋಕ್ಕೆ ಭಾಳಷ್ಟು ಪ್ರಯತ್ನ ಮಾಡಿದೆ, ಯಾರು ಸಂಪರ್ಕಕ್ಕೆ ಬರಲ್ಲ ಅಂತಾರೆ. ಸ್ವಿಚ್ ಆಫ್ ಮಾಡಿಟ್ಕೊಂಡಿದ್ರೆ ಸಿ ಪಿ ಯೋಗೇಶ್ವರ ಮೊಬೈಲ್ ಸ್ವಿಚ್ ಆಫು, ರಿಂಗ್ ಆದರೆ ರಿಸೀವ್ ಮಾಡಲ್ಲ, ರಿಸೀವ್ ಮಾಡಿದ್ಮೇಲೆ ಮಾಡ್ತಾ ಇದ್ದೀನಿ ಅಂತ ಕಟ್ ಮಾಡ್ತಾರೆ. ಸ್ಟಾರ್ಟಿಂಗ್ ಬಿಜೆಪಿಗೆ ಬರಬೇಕು, ಚುನಾವಣಾ ಖರ್ಚು ವೆಚ್ಚ ಏನಿದೆ, ಎಲ್ಲ ನಾಯಕರು ಅಲ್ಲಿ ಬಂದು ಪ್ರಚಾರ ಮಾಡ್ತೀವಿ, ತಮ್ಮನ್ನ ಗೆಲ್ಲಿಸ್ಕೊಂಡು ಬರ್ತೀನಿ ಅಂತ ಭರವಸೆ ಕೊಟ್ಟಿರೋ ತಾವು ಕೂಡ ಹೇಳಿದ್ರಿ, ಅದೆಲ್ಲ ವಿಫಲರಾಗಿದ್ರೆ ಹೇಗೆ? ಅದೆಲ್ಲನೂ ವಿಫಲ ಆಗಿದೆ ಸರ್. ಚುನಾವಣೆ ಅವರು ಸೇರಿಸ್ಕೊಳ್ಬೇಕಾದ್ರೆ ಏನ್ ಅಂತ ಹೇಳಿದ್ರು, ಅದು ಯಾವುದೋ ಅವ್ರು ನಡೆಸ್ಕೊಳ್ಳಿಲ್ಲ, ಒಂದು ಪಾಯಿಂಟ್ ಅವ್ರು ನಡೆಸ್ಕೊಳ್ಳಿಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪನ ಸಮ್ಮುಖದಲ್ಲಿ ತಾವು ಸೇರ್ಪಡೆ ಆಗಿದ್ರಿ, ಅವ್ರನ್ನ ಸಂಪರ್ಕ ಮಾಡಿದ್ರ, ಅವ್ರನ್ನ ಪ್ರಚಾರ ಕರೆದಿದ್ರ ಹೇಗೆ ಸರ್? ಸರ್ ಅವ್ರನ್ನ ಪ್ರಚಾರ ಕರೆದಿದ್ವಿ. ಈಗ ನಾನು ಕಾಂಗ್ರೆಸ್ ಬಿಟ್ಟು ಬಹಳ ಕಡಿಮೆ ಅಂತರದಲ್ಲಿ ಬಿಜೆಪಿ ಪಕ್ಷವನ್ನು ಸೇರ್ಪಡೆ ಆಗಿದ್ದೆ, ಕಡಿಮೆ ಅಂತರದಲ್ಲಿ ನಾನೊಬ್ಬ ಎಷ್ಟು ಮಾಡೋಕ್ಕೆ ಸಾಧ್ಯ ಆಗ್ತದೆ? ಅದನ್ನ ಕೋಆರ್ಡಿನೇಟ್ ಮಾಡಬೇಕಾಗಿರ್ತಂಥವ್ರು ಸಿ ಪಿ ಯೋಗೇಶ್ವರ ಅವರು, ಯಡಿಯೂರಪ್ಪನವ್ರು ಕರ್ಕೊಂಬಂತಕ್ಕಂಥದ್ದು, ರಾಜ್ಯ ನಾಯಕರುಗಳು ಬೇರೆ ಬೇರೆ ಕರ್ಕೊಂಬಂದು ಇಲ್ಲಿ ಹೋಬಳಿ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಚುನಾವಣಾ ಪ್ರಚಾರಕ್ಕೆ ಬಿಡ್ತಕ್ಕಂಥದ್ದು, ಇಲ್ಲ ಸಂಪನ್ಮೂಲನ ಸರಿಯಾದ ರೀತಿಯಲ್ಲಿ ಒದಗಿಸ್ಕೊಡುವಂಥದ್ದು, ಇದೆಲ್ಲನೂ ಯೋಗೇಶ್ವರ ಅವರು ಮಾಡಬೇಕಾಗಿತ್ತು. ರುದ್ರೇಶ್ ಅವರು ಮತ್ತು ಮುನಿರಾಜ್ಗೌಡರು ಮಾಡೋದು ಕೆಲಸದಲ್ಲಿ ಯೋಗೇಶ್ವರ ಅವರು 1% ಮಾಡಲಿಲ್ಲ. ಇದಕ್ಕೆಲ್ಲ ಮೂಲ ಕಾರಣ ಸಿ ಪಿ ಯೋಗೇಶ್ವರ. ಇಲ್ಲ, ಸದಾನಂದಗೌಡರು ಉಸ್ತುವಾರಿ ಕೊಟ್ಟಿದ್ರು, ಅವ್ರನ್ನ ತಮ್ಮ ಸಂಪರ್ಕಕ್ಕೆ ಬಂದಿಲ್ಲ, ಅವರು ಕೂಡ ಪ್ರಚಾರದಲ್ಲಿ ಭಾಗಿಯಾಗಿದ್ರಲ್ಲ ಸರ್? ಸದಾನಂದಗೌಡರು ಪ್ರಚಾರದಲ್ಲಿ ಯಾವುದೋ ಒಂದು ಪಾಯಿಂಟಿಗೆ ಬರ್ತಾಯಿದ್ರು, ಒಂದು ಪಾಯಿಂಟಿಗೆ ಬಂದು ಭಾಷಣ ಮಾಡಿ ವಾಪಸ್ ಹೊರಟೋಗ್ತಾ ಇದ್ರು. ಬಿಜೆಪಿಯ ಪಾಲಿಗೆ ಅರಿಕೆ ಕುರಿ ಆಗಿದ್ರೆ ಚಂದ್ರಶೇಖರ್ ಅವರು, ತಾವು ಬಲಿ ಪಶು ಅದೆ ಸರ್? ನಾನು ಬಲಿ ಪಶು ಅದೆ. ಎಚ್ಚೆತ್ಕೊಂಡಿದ್ದೀರಾ ಈಗಲಾದರೂ? ಖಂಡಿತ ಎಚ್ಚೆತ್ಕೊಂಡು ನಾನು 2 ದಿವಸದಿಂದ ನಾನು ಭಾಳಷ್ಟು ಯೋಚನೆ ಮಾಡಿದೆ. ಓ, ಎಲ್ಲ ನಾನು ತಪ್ಪು ನಿರ್ಧಾರ ಮಾಡಿದೆ. ಇಲ್ಲಿ ಅಲ್ಲಿ ಮೂಲ ಮತ್ತು ಹೊಸಬ ಅನ್ನೋದು ಬೇರೆ ಬಂತು, ಅವರು ನಮ್ಗೆ ಯಾರು ಸ್ಪಂದನೆ ಮಾಡಲಿಲ್ಲ. ಕೆಲಸ ಮಾಡಿದ್ದಾರೆ ಪಕ್ಷದ ಪರವಾಗಿ, ಅಲ್ಲಿರ್ತಕ್ಕಂಥ ಕ್ಷೇತ್ರದಲ್ಲಿರ್ತಕ್ಕಂಥ ಬಿ ಜೆ ಪಿ ಪದಾಧಿಕಾರಿಗಳು ಕೆಲಸ ಮಾಡಿದ್ದಾರೆ, ಆದರೆ ನನ್ನನ್ನು ಅವರು ಒಪ್ಕೊಳ್ಳೋಕ್ಕೆ ಇಷ್ಟಪಡಲಿಲ್ಲ. ಇಲ್ಲ, ರಾಮನಗರ ಅಂದರೆ ಜೆ ಡಿ ಎಸ್ ಕಾಂಗ್ರೆಸ್ ಹೊಸಸ್ ಇತ್ತು, ಈಗ ಬಿ ಜೆ ಪಿ ಕುಟುಂಬನ ಹೊಡೆದ್ರು ಅಂತ ಕೂಡ ಒಂದು ಆರೋಪ ಇದೆ, ಈ ಬಗ್ಗೆ ಏನು ಹೇಳ್ತೀರಾ ಸರ್? ಬಿ ಜೆ ಪಿ ಕುಟುಂಬ ಹೊಡೆದಿಲ್ಲ, ಅದರ ನಾನು ಅವ್ರ ಮೇಲೆ ಆಪಾದನೆ ಮಾಡೋಕ್ಕಾಗೋದಿಲ್ಲ. ನಾನು ಸಿ ಪಿ ಯೋಗೇಶ್ವರ್ ಮಾತಿಗೆ ಮರಳಾಗಿ ನಮ್ಮ ತಂದೆ ಮಾತನ್ನು ಧಿಕ್ಕರಿಸಿ ನಾನು ಬಿ ಜೆ ಪಿ ಸೇರ್ಪಡೆ. ಕೆಲವೊಂದು ಆಮಿಷಗಳನ್ನು ಒಡ್ರು ಕೂಡ, ಯಾಕೆಂದರೆ ಬಿ ಜೆ ಪಿ ಸರ್ಕಾರ ಬರುತ್ತೆ, ತಾವು ಬಂದರೆ ಸೂಕ್ತವಾಗಿ ಒಂದು ಸ್ಥಾನಮಾನ ಕೊಡ್ತೀವಿ ಅಂತ ಕೂಡ ತಮಗೆ ಆಶ್ವಾಸನೆ ಕೂಡ ಕೊಟ್ಟಿದ್ರು ಅಂತ ಕೂಡ ಚರ್ಚೆ ಕೂಡ ಆಗ್ತಿದೆ. ಸರ್, ಸರ್ಕಾರದ ಬಂದಮೇಲೆ ಅವ್ರು ಆಶ್ವಾಸನೆ ಕೊಡೋದಿರಲಿ, ಕೊಟ್ಟಿದ್ದಂಥ ಆಶ್ವಾಸನೆ ಅವ್ರು ಈಡಿಸೋಕ್ಕಾಗಿಲ್ಲ, ಕೊಟ್ಟಂಥ ಆಶ್ವಾಸನೆ ಅವ್ರು ಈಡಿಸೋಕ್ಕಾಗಿಲ್ಲ. ಇನ್ನೇನು ಮಾಡ್ತಾರೆ ಅವರು? ಇಲ್ಲ, ಡಿ ಕೆ ಬ್ರದರ್ಸ್ ಏನಾದರೂ ಈಗ ಕೊಟ್ಟಿದ್ದಾರೆ ಸರ್ ಪಕ್ಷಕ್ಕೆ ಬಂದ್ಬಿಡಿ ಮತ್ತೆ? ನಾನಾಗಿದ್ದು ನಾನೇ ಬಂದಿದ್ದೀನಿ, ಮಾತ್ರ ಪಕ್ಷಕ್ಕೆ ಮರಳಿ ಬಂದಿದೆ. ಮುಖ್ಯಮಂತ್ರಿ ಕುಮಾರಸ್ವಾಮಿ ಜೊತೆ ಮಾತಾಡಿದರೆ ದೂರವಾಣಿ? ಇಲ್ಲ ಸರ್, ಮಾತಾಡಿಲ್ಲ. ಯಾಕಂದರೆ ನಮ್ಮ ಜಿಲ್ಲಾ ನಾಯಕರ ಹತ್ರ ಮಾತಾಡಿದ್ದೀನಿ, ಮುಂದಿನ ತಿಂಗಳಲ್ಲಿ ಮಾತಾಡಲಿಕ್ಕೆ ಹೋಗ್ತೀನಿ. ಎಸ್ ಸರ್, ನಿಮ್ಮ ಫ್ಯೂಚರ್ ಪೊಲಿಟಿಕಲ್ಗೆ ಆಲ್ ದ ಬೆಸ್ಟ್. ಸೊ ಇದಿಷ್ಟು ರಾಮನಗರ ಏನು ಉಪಚುನಾವಣೆಯಲ್ಲಿ ಒಂದು ಬಿಗ್ ಟ್ವಿಸ್ಟ್ ಆಗಿತ್ತು. ಬಿಜೆಪಿ ಅಭ್ಯರ್ಥಿ ಆದಂತೆ ಆ ಚಂದ್ರಶೇಖರ್ ಏನಿದ್ದಾರೆ ಈಗ ಮರಳಿ ತಮ್ಮ ಮಾತೃಪಕ್ಷ ಕಾಂಗ್ರೆಸ್ಗೆ ಬಂದಿರುವಂಥದ್ದು. ಕ್ಯಾಮ್ರಾಮನ್ ಬಾಲರಾಜ್ ಜೊತೆ ಗೋವಿಂದ್, ಪ್ರಜಾ ಟಿವಿ, ಬೆಂಗಳೂರು.